ಸೆಪ್ಟೆಂಬರ್ 16ರಿಂದ ಇಂಗ್ಲೇ ಬಸವೇಶ್ವರ ಜಾತ್ರೆಗೆ ಚಾಲನೆ. ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸೆಪ್ಟೆಂಬರ್ 17ರಂದು ಅಂತಾರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಗಳು. ಚಿಕ್ಕೋಡಿ ತಾಲೂಕಿನ ಇಂಗ್ಲೇ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಬಸವೇಶ್ವರ ಜಾತ್ರೆಯು ಸೆಪ್ಟೆಂಬರ್ 16 ಶನಿವಾರ ಮತ್ತು ಸೆಪ್ಟೆಂಬರ್ 17 ರವಿವಾರದಂದು ನಡೆಯಲಿದ್ದು, ಜಾತ್ರೆಯ ನಿಮಿತ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸೆಪ್ಟೆಂಬರ್ 17ರಂದು ಅಂತಾರಾಷ್ಟ್ರೀಯ ಜಂಗಿ ಕುಸ್ತಿಗಳನ್ನು ಆಯೋಜಿಸಲಾಗಿದೆ ಎಂದು ಜಾತ್ರಾ ಕಮಿಟಿ ಸದಸ್ಯರು ತಿಳಿಸಿದ್ದಾರೆ. ಶ್ರೀ ಗಣೇಶ್ ಕಮ್ಯುನಿಕೇಶನ್ ಶಿರಗುಪ್ಪಿ, ನಾವು ನೂತನ ವಿಸ್ತಾರವಾದ ಸುಸಜ್ಜಿತ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿದ್ದೇವೆ. ಏರ್ಟೆಲ್ ಡಿಜಿಟಲ್ ಟಿವಿ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಬಿಪಿಎಲ್ ಹೈಯರ್ ಇಂಟೆಕ್ಸ್, ಎಲಿಸ್ತಾ, ಸ್ಯಾಮ್ಸಂಗ್, ಎಲ್ಜಿ ಟಿವಿ, ಗೋದ್ರೇಜ್ ಫ್ರಿಡ್ಜ್ ಡೀಲರ್ಶಿಪ್. ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಟಿವಿಗಳು, ಫ್ರಿಡ್ಜ್ಗಳು, ಹೋಮ್ ಥಿಯೇಟರ್ಸ್ಗಳು ಮತ್ತು ಹೋಮ್ ಅಪ್ಲೈನ್ಸಸ್, ಏರ್ಟೆಲ್ ಸೆಟ್ಅಪ್ ಬಾಕ್ಸ್ಗಳು ಯೋಗ್ಯ ದರದಲ್ಲಿ ಲಭ್ಯ. ಸ್ಪೆಷಲ್ ಆಫರ್ ಕೇವಲ 1599 ರೂಪಾಯಿಗೆ ಏರ್ಟೆಲ್ ಡಿಜಿಟಲ್ ಟಿವಿ ಕನ್ನಡ ಅಥವಾ ಮರಾಠಿ ಪ್ಯಾಕೇಜ್ನ ಹೊಸ ಕನೆಕ್ಷನ್ನೊಂದಿಗೆ 6 ತಿಂಗಳು ಫ್ರೀ. ಶ್ರೀ ಗಣೇಶ್ ಕಮ್ಯುನಿಕೇಶನ್, ಜುಗುಳ್ ರೋಡ್, ಶಿರಗುಪ್ಪಿ. ಸಂಪರ್ಕಿಸಿ ಶ್ರೀ ಬಂಡು ಗಬಾರ್. ಮೊಬೈಲ್ ಸಂಖ್ಯೆ 7026380111 ಮತ್ತು 7557529222. ಸೆಪ್ಟೆಂಬರ್ 15ರಂದು ಇಂಗ್ಲೇ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಾತ್ರಾ ಕಮಿಟಿಯ ಸದಸ್ಯರು, ಸೆಪ್ಟೆಂಬರ್ 16ರ ಶನಿವಾರದಂದು ಮುಂಜಾನೆ 11 ಗಂಟೆಗೆ ಶ್ರೀ ಬಸವೇಶ್ವರ ಪಲ್ಲಕ್ಕಿ ಉತ್ಸವ ಆಯೋಜಿಸಲಾಗಿದೆ. ನಂತರ ಮಧ್ಯಾಹ್ನ 3 ಗಂಟೆಯವರೆಗೆ ಮಹಾಪ್ರಸಾದ ನಡೆಯಲಿದೆ. ರವಿವಾರ ಸೆಪ್ಟೆಂಬರ್ 17ರಂದು ಮಧ್ಯಾಹ್ನ 3 ಗಂಟೆಗೆ ಅಂತಾರಾಷ್ಟ್ರೀಯ ಜಂಗಿ ನಿಖಾಲಿ ಕುಸ್ತಿ ಪಂದ್ಯಾವಳಿಗಳನ್ನು ಗ್ರಾಮದ ಸ್ವಾಮಿ ವಿವೇಕಾನಂದ ಶಾಲೆಯ ಆವರಣದಲ್ಲಿ ಮೈದಾನದಲ್ಲಿ ಜರುಗಲಿದೆ. ಅಂತಾರಾಷ್ಟ್ರೀಯ ಜಂಗಿ ನಿಖಾಲಿ ಕುಸ್ತಿ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ ಚಿಕ್ಕೋಡಿ ಶಾಸಕರಾದ ಗಣೇಶ್ ಹುಕ್ಕೇರಿ ಇವರಿಂದ 51,000 ರೂಪಾಯಿ ಕಾಣಿಕೆ ನೀಡಲಾಗುವುದು. ಅದರಂತೆ ಈ ಪಂದ್ಯಾವಳಿಗಳ ಆಯೋಜನೆಗೆ ಕೈ ಪೈಲ್ವಾನ್ ಬಂಡು ಕುಡ್ಚೆ ಇವರ ಸ್ಮರಣಾರ್ಥ ಪೈಲ್ವಾನ್ ಸಂಜಯ್ ಕುಡ್ಚೆ ಹಾಗೂ ಇಂಗ್ಲೇ ಗ್ರಾಮದ ಕುಡ್ಚೆ ಪರಿವಾರದವರಿಂದ 1,00,000 ರೂಪಾಯಿ ಕಾಣಿಕೆಯಾಗಿ ನೀಡಿದ್ದಾರೆ. ಈ ಸಮಾರಂಭದಲ್ಲಿ ನವದೆಹಲಿಯ ಕರ್ನಾಟಕ ವಿಶೇಷ ಪ್ರತಿನಿಧಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ, ಚಿಕ್ಕೋಡಿ ಲೋಕಸಭಾ ಸದಸ್ಯರಾದ ಅಣ್ಣಾ ಸಾಹೇಬ್ ಜೊಲ್ಲೆ, ಶಾಸಕರಾದ ಗಣೇಶ್ ಹುಕ್ಕೇರಿ, ಕಾಗವಾಡ ಶಾಸಕರಾದ ರಾಜು ಕಾಗೆ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರಾದ ಡಾಕ್ಟರ್ ಪ್ರಭಾಕರ್ ಕೋರಿ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಮಹಾಂತೇಶ್ ಕವಟಗಿಮಠ್, ರಾಜಕೀಯ ಯುವ ಮುಖಂಡರಾದ ಉತ್ತಮ್ ಪಾಟೀಲ್ ಉಪಸ್ಥಿತರಿರಲಿದ್ದಾರೆ. ಕುಸ್ತಿ ಪಂದ್ಯಾವಳಿಗಳಲ್ಲಿ ರಾಜ್ಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಜಂಗಿ ನಿಖಾಲಿ ಕುಸ್ತಿಪಟುಗಳು ಆಗಮಿಸಲಿದ್ದಾರೆ. ಅದಕ್ಕಾಗಿ ಇಂಗ್ಲೀ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಸಕಲ ರೀತಿಯಲ್ಲೂ ಸಹಾಯ ಸಹಕಾರ ನೀಡಲಿದ್ದಾರೆಂದು ಸಂಘಟಕರು ತಿಳಿಸಿದ್ದಾರೆ. ಇದು ಚಿಕ್ಕೋಡಿ ತಾಲೂಕಿನ ದೇಸಾಯಿ ಇಂಗ್ಲೀ ಗ್ರಾಮದ ಜಾತ್ರೆ ನಿಮಿತ್ತವಾಗಿ ನಮಗೆಲ್ಲ ಕೋರುವುದೇನೆಂದರೆ, ಶ್ರೀ ಬಸವೇಶ್ವರ ಯಾತ್ರಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ, ಅಂದರೆ ಇದು 100+ ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವಂಥ ಈ ಪದ್ಧತಿ, ಶ್ರಾವಣ ಮಾಸದ ಅಮಾವಾಸ್ಯೆಯ ಮರುದಿನ 16/9/2013ರಂದು ಸಕಲ ವಾದ್ಯ ವೃಂದದೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಗ್ರಾಮದಲ್ಲಿ ಸುಗಮವಾಗಿ ಸಾಗಲಿದ್ದು, ಅದೇ ಥರ ಅದರ ಜೊತೆಗೆ ಅಂಬಲಿ ಕೊಡದ ಮೆರವಣಿಗೆ, ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳ ಕೂಡಿ ಭವ್ಯ ಮೆರವಣಿಗೆ ನೆರವೇರುತ್ತದೆ. ನಂತರ ಮಧ್ಯಾಹ್ನ ನಂತರ ಮಹಾಪ್ರಸಾದ ವ್ಯವಸ್ಥೆ ಇರುತ್ತದೆ. ಅದಾದ ನಂತರ ಮರುದಿನ ತಾರೀಖು 17/9/2023ರಂದು ಜಂಗಿ ಕುಸ್ತಿ, ಅಂತಾರಾಷ್ಟ್ರೀಯ ಮಟ್ಟದ ಜಂಗಿ ನಿಖಾಲಿ ಕುಸ್ತಿಗಳು ಇಲ್ಲಿ ನೆರವೇರಲಿದ್ದು, ಸಂಜೆ 3 ಗಂಟೆಗೆ ಪ್ರಾರಂಭವಾಗಿ ಪೈಲಾಂಡ್ರು, ಎರಡನೇ ಕುಸ್ತಿ ಕಾರ್ತಿಕ್ ಕಾಟೆ ದಾವಣಗೆರೆ ಅವರ ಜೊತೆ ಪವನ್ ಕುಮಾರ್ ಹರಿಯಾಣದವರು, ಮೂರನೇ ಕುಸ್ತಿ ಪೈಲ್ವಾನ್ ಸಂಗಮೇಶ್ ಬಿರಾದಾರ್ ಅವರ ಜೊತೆ ಕಾಳು ಕುಮಾರ್ ಹರಿಯಾಣ, ನಾಲ್ಕನೇ ಕುಸ್ತಿ ಪೈಲ್ವಾನ್ ಶಿವಯ್ಯ ಪೂಜಾರಿ ಬೆಳಗಾವಿ, ಶುಭಂ ಪೋಳೇಕರ್ ಕೋಲ್ಹಾಪುರದವ್ರಿಗೆ ಇವರ ಇದೇ ರೀತಿ ಅನೇಕ ಕುಸ್ತಿಗಳು ಇರ್ತವೆ. ಅದಾದ ಕಾರಣ ತಾವೆಲ್ಲರೂ ಈ ಜಂಗಿ ಕುಸ್ತಿಗಳನ್ನು ನೋಡಲು ಹಾಗೂ
ನಮ್ಮ ಈ ಗ್ರಾಮದ ಜಾತ್ರೆಗೆ ಬಂದು ಈ ಭವ್ಯ ಮೆರವಣಿಗೆಗೆ ಹಾಗೂ ನಮ್ಮ ಜಾತ್ರೆಗೆ ಶೋಭೆ ತರಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿಯಿಂದ ಕಳಕಳಿಯಿಂದ ಬೇಡಿಕೊಳ್ಳುತ್ತೇನೆ. ಈ ಊರಿನ ಗ್ರಾಮಸ್ಥರು ಹಾಗೂ ಗುರು ಹಿರಿಯರ ಕೃಪೆಯಿಂದ ಈ ಪ್ರಸಾದ ವ್ಯವಸ್ಥೆಯಾಗಿರುತ್ತದೆ. ಅದೇ ರೀತಿ ಈ ನಮ್ಮ ಬಸವೇಶ್ವರ ದೇವಸ್ಥಾನದ ಬಗ್ಗೆ ಹೇಳೋದೇನೆಂದರೆ, ಈ ಬಸವೇಶ್ವರ ಅಂದರೆ ಇದೊಂದು ವಿಶೇಷ ರೀತಿಯ ಮೂರ್ತಿ ಇರ್ತದೆ. ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅನೇಕ ಅನೇಕ ಅವರಿಗೆ ಅವರ ಆಶೆ ನೆರವೇರಲಿದ್ದಾವೆ. ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಇದರ ಸದುಪಯೋಗ ಪಡೆದುಕೊಂಡು ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಮ್ಮ ಊರಿನ ಗ್ರಾಮ ದೈವಂಥ ಬಸವೇಶ್ವರ ಯಾತ್ರಾ ನಿಮಿತ್ತವಾಗಿ ಜಂಗಿ ನಿಕಾಯಿ ಕುಸ್ತಿಗಳು ನೇಮಿಸಿಲ್ದಾಗಿತ್ತು. ತಾವೆಲ್ಲ ಹಿಂದಿನ ಕಾಲದಲ್ಲಿ ಎಲ್ಲ ನಮ್ಮ ಹಿರಿಯರು ಕುಸ್ತಿ ಇದು ಮಾಡ್ಕೋದು ಬಂದಿರ ಏನ ಎಲ್ಲ ಇದು ಮಾಡ್ಕೋ ದೊಡ್ಡ ಹಂಗೆ ಅಲ್ಲಿ ತಕ್ಕ ತಂದು ಬಿಟ್ರೆ ಅವ್ರು ನಮ್ಮ ಹಿರಿಯರು ತಕ್ಕ ಯಾರ ಮೋರೆ ರಾಸಪ್ಪ ಮುಂದೆ ಮಾಣಿ ಮಂಡು ಕೊಡಿಸಿ ಕಲ್ಲೂರವಳಿ ಪೈರಿಸ ಮಾ ಸಂಗಮಿ ಶೆಟ್ಟಿ ಅಪ್ಸಮ್ಮ ಮುಂದೆ ಹಿಂದೆ ಎಲ್ಲ ಗಣಪಮ್ಮ ದನವಾಡಿ ಆಗಲಿ ಎಲ್ಲರೂ ಕೂಡಿ ಇವ್ರು ಮಾಡ್ಕೋತ ಬಂದರು. ಅದಕ್ಕೆ ಈ ಥರ ಈ ಪಂಚಾಯತಿಯವರು ಆಗಲಿ ಮತ್ತು ಕಮಿಟಿಯವರಾಗಲಿ ಕುಸ್ತಿ ಕಮಿಟಿಯವರಾಗಲಿ ಇವ್ರು ಮುಂದೆ ನಡ್ಸ್ಕೊತ ನಡ್ತಾರೆ. ಇವರು ಕೂಡ ಭಾಳ ಒಳ್ಳೆ ಒಳ್ಳೆ ಕುಸ್ತಿ ನಿಮಿಸಿದಾರೆ. ಈಗ ಅಂದರೆ ಇರಾನ್ ದೇಶದ ಒಂದು ದೊಡ್ಡ ಪೈಲ್ವಾನ್ ಮತ್ತು ಭಾರತದ ಒಂದು ದೊಡ್ಡ ಪೈಲ್ವಾನ್. ಈ 1ನೇ ನಂಬರ್ ಕುಸ್ತಿ ಐತಿ ಇದು ನೋಡೋವಂಥ ಕುಸ್ತಿ. ಇಲ್ಲಿವರೆಗೆ ನಮ್ಮ ಇಂಗಡಿ ಒಳಗಿಂತ ಕುಸ್ತಿನೂ ಆಗಿಲ್ಲ. ಇದು ಪ್ರಪ್ರಥಮವಾಗಿ ಕುಸ್ತಿ ನಡೀತಾ ಇದೆ. ಇದೆಲ್ಲರೂ ನೋಡಿ ಆನಂದ ಇದು ಮಾಡಬೇಕು. ಜಾತ್ರೆ 16/9/2023 ಜಾತ್ರೆ ಮಹಾಪ್ರಸಾದ ಇರುತ್ತದೆ. ಅದು ಮರುದಿವಸ ರವಿವಾರ ಮಧ್ಯಾಹ್ನ 3 ಗಂಟೆಗೆ ಜಂಗಿ ನಿಕಾಲಿ ಕುಸ್ತಿಗಳು ಮತ್ತು ಜಾಗ ಇಂಗಡಿ ಸ್ವಾಮಿ ವಿವೇಕಾನಂದ ಹೈಸ್ಕೂಲ್ ಮುಂದೆ 3 ಗಂಟೆ. ಇದೇ ರೀತಿ ಇದು ಹೇಳಿದ ಪ್ರಕಾರ ಇಂಗಳಿ ಗ್ರಾಮದ ಬಸವೇಶ್ವರ ಜಾತ್ರೆಯು ಅಗದಿ ಭವ್ಯ ವಿಜೃಂಭಣೆಯಿಂದ ನೆರವೇರುತ್ತದೆ. ಅದೇ ರೀತಿ ಮರುದಿನ ಕುಸ್ತಿ ಕಾರ್ಯಕ್ರಮಗಳು ಅತಿ ವಿಜೃಂಭಣೆಯಿಂದ ನಡೆಯುತ್ತವೆ. ಆದ ಕಾರಣ ಎಲ್ಲ ಸದ್ಭಕ್ತರು ಪ್ರಸಾದದೊಂದಿಗೆ ದೇವರ ಆಶೀರ್ವಾದವನ್ನು ಪಡೆಯಬೇಕೆಂದು ಕೇಳಿ. ಈ ವೇಳೆ ಗಣಪತಿ ಧನವಡೆ, ಸಂಜಯ್ ಕುಡ್ಚಿ, ವಿಲಾಸ್ ಪವಾರ್, ಮಹಾದೇವ್ ಜಾಧವ್, ಸಂಜಯ್ ಗುರವ್, ಹುವನ ಚೌಗ್ಲೆ, ಸಿದ್ರಾಮ್ ಶಳಕೆ, ಕುಶಪ್ಪ ಅಂಬಿ, ನಂದಕುಮಾರ್ ಘಾಟ್ಗೆ, ನೇತಾಜಿ ಮುಳಿಕ್, ಬಾಳು ಅವಟಿ, ಅಕ್ಬರ್ ನದಾಫ್, ರಾವ್ಸಾಬ್ ಬುಗಡಿ, ಮಹಾದೇವ್ ಕಾಂಬಳಿ, ಅಣ್ಣಾ ಸಾಹೇಬ್ ದಾಬಡೆ, ಬಾಜಿರಾವ್ ದೊನವಾಡೆ, ಚಂದ್ರಕಾಂತ್ ಲಂಗೂಟೆ, ರಾಜು ಪವಾರ್, ಶಶಿಕಾಂತ್ ದನವಡೆ, ಪ್ರಕಾಶ್ ಪಾಟೋಳಿ, ಶಾಂತಿನಾಥ್ ಪಣದೆ, ಬಸವರಾಜ್ ಚೌಗ್ಲೆ, ವಿಠಲ್ ಶಿಂಪಿ, ಅಪ್ಪ ಸಾಬ್ ಸಂದಲ್ಗಿ, ಅಣ್ಣಾ ಸಾಬ್ ಚೌಗ್ಲೆ, ಸದಾಶಿವ್ ಕುಡ್ಚಿ, ಸುಭಾಷ್ ಕೌತ್, ರಾಜು ಶೆಟ್ಟಿ, ಸದಾಶಿವ್ ಮಿರ್ಜಿ, ಗನು ಚೌಗ್ಲೆ ಸೇರಿದಂತೆ ಜಾತ್ರಾ ಕಮಿಟಿಯ ಎಲ್ಲ ಸದಸ್ಯರು, ಕುಸ್ತಿ ಪಂದ್ಯಾವಳಿಗಳ ಆಯೋಜಕರು ಉಪಸ್ಥಿತರಿದ್ದರು. Thank you.
ಪಂಚ್ ನ್ಯೂಸ್ಗಾಗಿ ಇಂಗ್ಲಿಯಿಂದ ಬಸವರಾಜ್ ತಾರ್ದಾಳೆ.